ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನಾ ಅಪ್ಡೇಟಿಗೆ ಎಲ್ರಿಗೂ ಸ್ವಾಗತ. ಈ ಗೃಹಲಕ್ಷ್ಮಿ ಯೋಜನಾ ಅಮೌಂಟ್ ಏನಿದೆ, ಉಚಿತ 2,000 ರೂಪಾಯಿ, ಅದು 7-8 ಲಕ್ಷ ಮಹಿಳೆಯರಿಗೆ ಬರೋದಿಲ್ಲ ಅಂತ ಹೇಳ್ತಿದ್ದಾರಲ್ಲ, ಯಾಕೆ ಬರೋದಿಲ್ಲ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಏನು ಹೇಳಿಕೆನ ನೀಡಿದ್ದಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ, ಫ್ರಮ್ ಬಿಗಿನಿಂಗಿಂದ ಎಂಡಿಂಗ್ವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಏನಿದೆ, ಅದು 7-8 ಲಕ್ಷ ಮಹಿಳೆಯರಿಗೆ ಈ ಅಮೌಂಟು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರಲ್ವ. ನಿಜವಾಗ್ಲೂ ಬರೋದಿಲ್ವಾ ಅಥವಾ ಯಾಕೆ ಬರೋದಿಲ್ಲ ಅಂತ ನೋಡೋದಾದರೆ, ಇಲ್ಲಿ ಒಂದು 7-8 ಲಕ್ಷ ಮಹಿಳೆಯರದು ಅಕೌಂಟ್ ಏನಿದೆ ಅದು ಇನ್ಯಾಕ್ಟಿವ್ ಆಗಿದೆ ಅಂತೆ. ಅಂದರೆ ಅಕೌಂಟ್ ಮಾಡಿಸಿ ತುಂಬ ದಿನದಿಂದ ಯೂಸ್ ಮಾಡೇ ಇಲ್ಲ ಅವರು, ಅದೇನಾಗಿದೆ ಇನ್ಯಾಕ್ಟಿವ್ ಆಗಿರುತ್ತೆ. ಸೊ ಹಾಗಾಗಿ ಅಂಥವ್ರ ಅಕೌಂಟಿಗೆ ಅಮೌಂಟನ್ನು ಹಾಕೋದಕ್ಕೆ ಹೋದರೆ ಅಮೌಂಟು ತಗೋತಾ ಇಲ್ಲಂತೆ, ಹೋಗ್ತಾ ಇಲ್ಲಂತೆ. ಸೊ ನಾಟ್ ಫೌಂಡ್ ಅಂತ ಬರ್ತಾ ಇದೆ ಅಂತೆ. ಸೊ ಹಾಗಾಗಿ ಇಲ್ಲಿ ಒಂದು 7-8 ಲಕ್ಷ ಮಹಿಳೆಯರದು ಅಕೌಂಟ್ ಇನ್ಯಾಕ್ಟಿವ್ ಇದೆ. ಅಂಥವ್ರು ಎಲ್ಲ ಒಂದು ಸರಿ ನಿಮ್ಮ ಅಕೌಂಟ್ನ ಚೆಕ್ ಮಾಡ್ಕೊಂಡು, ಅಂದರೆ ಇನ್ನೂ ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ಅವರೆಲ್ಲ ನಿಮ್ಮ ಅಕೌಂಟ್ನ ಒಂದು ಸರಿ ಚೆಕ್ ಮಾಡ್ಕೊಂಡು, ಏನಾದರೂ ಇನ್ಯಾಕ್ಟಿವ್ ಅಂತ ಇತ್ತಂದರೆ ಇವಾಗಲೇ ಆ್ಯಕ್ಟಿವ್ ಮಾಡಿಸಿ. ಅದು ಆ್ಯಕ್ಟಿವ್ ಮಾಡಿಸೋದಕ್ಕೆ ಮಿನಿಮಮ್ 7-15 ಡೇಸ್ ತೊಗೊಳುತ್ತೆ. ಸೊ ಹಾಗಾಗಿ ಒಂದು ಸರಿ ಯಾರಿಗೆಲ್ಲ ಬಂದಿಲ್ಲ ಅಮೌಂಟ್ನ ಚೆಕ್ ಮಾಡಿಕೊಂಡು ನೀವು ಅಕೌಂಟ್ನ ಆ್ಯಕ್ಟಿವ್ ಮಾಡಿಸ್ಕೊಡಿ. ಈಗ ಯಾರ್ದೆಲ್ಲ ಅಕೌಂಟ್ ಇನ್ಯಾಕ್ಟಿವ್ ಇದೆ ಅವ್ರದ್ದು ಕೂಡ ಲೀಸ್ಟನ್ನ ತಗೊಂಡು ಸರ್ಕಾರದಿಂದನೇ ಈಗ ಅಂಗನವಾಡಿಯವರು ಮತ್ತು ಆಶಾ ಕಾರ್ಯಕರ್ತೆಯರ ಮೂಲಕ ಅವ್ರ ಮನೆ ಅಡ್ರೆಸ್ಸಿಗೆ ಕಳಿಸಿ, ನಿಮ್ಮ ಅಕೌಂಟು ಈ ಥರ ಇನ್ಯಾಕ್ಟಿವ್ ಇದೆ, ಸೊ ನಿಮಗೆ ಗೃಹಲಕ್ಷ್ಮಿ ಯೋಜನಾ ಅಮೌಂಟು ಬರ್ತಾ ಇಲ್ಲ, ನೀವು ಅಕೌಂಟ್ನ ಆ್ಯಕ್ಟಿವ್ ಮಾಡ್ಕೊಳ್ಳಿ ಅಂತ ಹೇಳಿ ಅಂತ ಮಾಹಿತಿನ ತಿಳಿಸೋದಕ್ಕೆ ಆಲ್ರೆಡಿ ಎಲ್ಲ ಡಿಸ್ಟಿಕ್ಗೂ ಹೇಳಿದಾನಂತೆ. ಯಾರ್ಯಾರಿಗೆಲ್ಲ ಅಮೌಂಟ್ ಹೋಗ್ತಾ ಇಲ್ಲ ಅಂಥವ್ರ ಮನೆಗೆ ಭೇಟಿ ನೀಡಿ, ನೀವು ನಿಮ್ಮ ಅಕೌಂಟ್ ಇನ್ಯಾಕ್ಟಿವ್ ಇದೆ, ನಿಮ್ಮ ಅಕೌಂಟ್ನ ಆ್ಯಕ್ಟಿವ್ ಮಾಡ್ಕೊಳ್ಳಿ, ಆಮೇಲೆ ಆ ನಂತರ ನಿಮಗೆ ಗೃಹಲಕ್ಷ್ಮಿ ಯೋಜನಾ ಅಮೌಂಟ್ ಬರುತ್ತೆ ಅಂತ ಹೇಳ್ತಾ ಇದ್ದಾರಂತೆ. ಸೊ ಹಾಗಾಗಿ ಇಲ್ಲಿ ಯಾರೂ ಕೂಡ ವರಿ ಮಾಡ್ಕೊಳ್ಳೋಂಥದ್ದೇನಿಲ್ಲ, ಎಲ್ರಿಗೂ ಕೂಡ ಅಮೌಂಟು ಬಂದೇ ಬರುತ್ತೆ. ಈಗ ಯಾರಿಗೆಲ್ಲ ಇನ್ನೂ ಕೂಡ ಅಮೌಂಟ್ ಬಂದಿಲ್ಲ ಅವರೆಲ್ಲರಿಗೂ ಕೂಡ ಖಂಡಿತ 100% ಅಮೌಂಟ್ ಬಂದೇ ಬರುತ್ತೆ. ಒಂದು ಸರಿ ಇನ್ನೂ ಬಂದಿಲ್ಲ ಅಂದರೆ ಒಂದು ಸರಿ ನಿಮ್ಮ ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಗೃಹಲಕ್ಷ್ಮಿಯರು ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿಲ್ಲ ಅಂಥವರಿಗೆಲ್ಲ, ಅಂದರೆ ರೇಷನ್ ಕಾರ್ಡಲ್ಲಿ ಮನೆ ಮುಖ್ಯಸ್ಥರ ಪ್ಲೇಸಲ್ಲಿ ಮನೆ ಯಜಮಾನ ಇರ್ತಿದ್ರಲ್ವ, ಅಂಥವರಿಗೆಲ್ಲ ಇವಾಗ ಕಾಲಾವಕಾಶ ಮಾಡಿಕೊಟ್ಟಿದ್ದಾರೆ ತಿದ್ದುಪಡಿ ಮಾಡಿಸೋದಕ್ಕೆ. ಅಂಥವರು ಕೂಡ ಇವಾಗ ಹೆಸರನ್ನ ತಿದ್ದುಪಡಿ ಮಾಡಿಸಿ, ಅಂದರೆ ರೇಷನ್ ಕಾರ್ಡಲ್ಲಿ ಮನೆಯ ಮುಖ್ಯಸ್ಥರ ಸ್ಥಾನದಲ್ಲಿ ಯಜಮಾನಿ ಹೆಸರು ತಿದ್ದುಪಡಿ ಮಾಡಿಸಿ ಅವರು ಕೂಡ ಇವಾಗ ಮತ್ತೆ ಅಪ್ಲೈ ಮಾಡ್ಬೋದು ಗೃಹಲಕ್ಷ್ಮಿ ಯೋಜನೆಗೆ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿಕೆನ ನೀಡಿದ್ದಾರೆ. ಸೊ ಹಾಗಾಗಿ ಇನ್ನೂ ಯಾರೆಲ್ಲ ಅಪ್ಲೈ ಮಾಡಿಲ್ಲ ಅವರೆಲ್ಲ ಇವಾಗ ಅಪ್ಲೈ ಮಾಡ್ಬೋದು. ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆನ ತಾತ್ಕಾಲಿಕವಾಗಿ ಬಂದ್ ಮಾಡಿದರಂತೆ. ಸೊ ಇನ್ನೊಂದು ವಾರದೊಳಗಾಗಿ ಮತ್ತೆ ರೀಓಪನ್ ಮಾಡ್ತಾರೆ, ಅಪ್ಲೈ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅಷ್ಟರಲ್ಲಿ ನೀವೇನಾದರೂ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸೋದಿತ್ತಂದರೆ ತಿದ್ದುಪಡಿ ಮಾಡಿಸ್ಕೊಂಡು ಮತ್ತೆ ಈಗ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡ್ಬೋದು. ಅವರಿಗೆಲ್ಲ ಮುಂದಿನ ತಿಂಗಳಿಂದ ಅಮೌಂಟು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತಿನ ಮಾಹಿತಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ದರೂ ಕೂಡ ನಾನು ಮುಂದೆ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಇನ್ನೊಂದು ಸರಿ ಕೇಳ್ತಾ ಇದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್.